ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ವಯಂ ಸವಿರುಚಿ ಯೂಟ್ಯೂಬ್ ಚಾನಲ್. ಬನ್ನಿ, ಸ್ವೀಟ್ ಕವನ ಹಾಕಿ ಪಾಯಸನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನು ಒಂದು ಬೌಲ್ ಆಗುವಷ್ಟು ಪಾಲಿಷ್ ಮಾಡಿರೋಂಥ ಗೋಧಿನ ತೊಗೊಂಡಿದ್ದೀನಿ. ಇವನ್ನು ನೀರು ಹಾಕಿ ನೆನೆಯಲು ಇಡ್ತಾ ಇದ್ದೀನಿ. ಇವಾಗ 8 ಉತ್ತತ್ತಿನ ತೊಗೊಂಡಿದ್ದೀನಿ, ಇವನನ್ನು ನೆನೆಯಲು ಇಡ್ತಾ ಇದ್ದೀನಿ. ಇದಿಷ್ಟು ನೀರು ಹಾಕಿ ಓವರ್ ನೈಟು ನೆನೆಯಬೇಕಿದು. ಇವಾಗ ನೆಂದಿದ್ದಾಗಿದೆ ನೋಡಿ. ಇದರಲ್ಲಿರುವಂಥ ನೀರನ್ನು ತೆಗೆದು 2 ಟೈಮ್ಸು ಚೆನ್ನಾಗಿ ವಾಶ್ ಮಾಡಬೇಕು, ಇಲ್ಲಾಂದರೆ ಹುಳಿ ಆಗಿಬಿಡುತ್ತೆ ಅದೇ ನೀರು ಹಾಕಿದರೆ. ಇವಾಗ ಇದನ್ನು ಸಣ್ಣಾಗಿ ರುಬ್ಬಾಡ್ದು, 2 ರೌಂಡ್ ಅಷ್ಟೇ ರುಬ್ಬಬೇಕು. ತುಂಬ ಸಣ್ಣದಾಗಿ ರುಬ್ಬಾಡ್ದು ಇದನ್ನು. ಇಷ್ಟಾದರೆ ಸಾಕು, ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸಪ್ರೇಟಾಗಿ ಬಸ್ದು ತೊಗೊತಾ ಇದ್ದೀನಿ. ಇದರಲ್ಲಿ ಬಸ್ದಿರುವಂಥ ಗೋಧಿನ, ಮೇಲಿರುವಂಥ ಗೋಧಿನ ಇದನ್ನು ನಾನು ಒಂದು ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಬಸ್ದಿರುವಂಥ ನೀರನ್ನು ಇವಾಗ ಹಾಕಬಾರ್ದು, ಬೇರೆ ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 4 ಅಥವಾ 5 ಸೀಟಿನ ಮಾಡಬೇಕು. ಇದು ತುಂಬ ಬೆಂದಷ್ಟು ಚೆನ್ನಾಗಾಗುತ್ತೆ. ಇವಾಗ ನೆಂದಿರುವಂಥ ಉತ್ತತ್ತಿನ ಕಟ್ ಮಾಡ್ತಾ ಇದ್ದೀನಿ. ಇದರಲ್ಲಿರುವಂಥ ಬೀಜನ ಸಪ್ರೇಟಾಗಿ ತೆಗೆದು ಕಟ್ ಮಾಡೋದಾಗಿದೆ. ಇವಾಗ ಇದು 4 ಸೀಟಿ ಆಗಿದೆ ನೋಡಿ. ಗೋಧಿ ಚೆನ್ನಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಬೇರೊಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು 1 ಬೌಲ್ ಆಗುವಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ನಾನು 1 ಬೌಲು ಗೋಧಿ ತೊಗೊಂಡಿದ್ದೀನಿ, 1 ಬೌಲು ಬೆಲ್ಲನ ಹಾಕ್ತಾಯಿದ್ದೀನಿ. ಇದನ್ನು ಕುದಿ ಬರಬೇಕು ಚೆನ್ನಾಗಿ. ಕುದಿ ಬಂದಮೇಲೆ ಇವಾಗ ಸಪ್ರೇಟಾಗಿ ತೆಗೆದಿರುವಂಥ ನೀರನ್ನು ಇವಾಗ ನಾನು ಹಾಕ್ತಾಯಿದ್ದೀನಿ. ಇದು ಹಾಕಿದ ಮೇಲೇ ಗೋಧಿ ಪಾಯಸ ಚೆನ್ನಾಗಾಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಿಂದ ಇವಾಗ ನಾನು 1 ಬೌಲು ಸ್ವೀಟ್ ಕವನ್ನು ಹಾಕ್ತಾಯಿದ್ದೀನಿ. ಈ ಕವ ಹಾಕಿದ ಮೇಲೇ ಪಾಯಸ ತುಂಬ ಚೆನ್ನಾಗಾಗುತ್ತೆ. ಇದು ಚೆನ್ನಾಗಿ ಕುದಿಬೇಕು. ಕವ ಹಾಕಿದ ಮೇಲೆ ಗೋಧಿನ ಚೆನ್ನಾಗಿ ಕುದಿಸ್ಬೇಕು ಪಾಯಸನ. ಇವಾಗ ಕಟ್ ಮಾಡಿರುವಂಥ ಉತ್ತತ್ತಿನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ. ಹಾಕಿ ಡ್ರೈ ಫ್ರೂಟ್ಸನ್ನ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಡ್ರೈ ಫ್ರೂಟ್ಸು ತುಪ್ಪ ಹಾಕಿದಷ್ಟು ತುಂಬ ಚೆನ್ನಾಗುತ್ತೆ ಗೋಧಿ ಪಾಯಸ. ಇದನ್ನು ಇವಾಗ ನಾನು ಒಣ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಇಲ್ಲಿ ಇದನ್ನು ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಚೆನ್ನಾಗಿ ಕುದಿಸ್ಟು ಮಾಡುವಾಗೆ ತೆಳುವಾಗಿ ಮಾಡಿ, ತುಂಬ ಗಟ್ಟಿಯಾಗಿ ಮಾಡಬೇಡಿ. ಸ್ವಲ್ಪ ಏಲಕ್ಕಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಫಂಕ್ಷನ್ಗಳಲ್ಲಿ ಮಾಡುವಂಥ ಗೋಧಿ ಪಾಯಸ ಅದೇ ಟೇಸ್ಟಿಯಾಗಿರುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.